ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪಾಪಗಳ ಕ್ಷಮಿಸುವಿಕೆ. ರೀಪ್ರಿಂಟ್ ಪುಟ 3728, ಪುಟದ ಸಂಖ್ಯೆ 155-156. ದೇವರ ಕನಿಕರದ ಕಾರ್ಯನಿರ್ವಹಣೆ. ನಮ್ಮ ಮಾನವ ಕುಲದ ಮೇಲಿರುವ ಮರಣದಂಡನೆಯ ಹಿಂದಿರುವ ದೇವರ ನ್ಯಾಯ ನೀತಿಗಳ ಬಗ್ಗೆ ನಾವು ಹೆಚ್ಚು ಮನವರಿಕೆ ಮಾಡಿಕೊಳ್ಳುತ್ತಾ ಬಂದಷ್ಟು ನಮ್ಮ ಕಡೆಗೆ ದೇವರು ತೋರಿರುವ ಪ್ರೀತಿ ಕನಿಕರದ ಬಗ್ಗೆಯೂ ಸಹ ಮನವರಿಕೆ ಮಾಡಿಕೊಳ್ಳುತ್ತಾ ಬರುವೆವು. ಹಾಗೂ ಒಬ್ಬನಾದರೂ ನಾಶವಾಗುವುದರಲ್ಲಿ ಆತನಿಗೆ ಸಂತೋಷವಿಲ್ಲವೆಂಬುದನ್ನು, ಆದುದರಿಂದ ಆತನು ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಂಡು ನಿತ್ಯ ಜೀವ ಪಡೆದುಕೊಂಡು ಬದುಕಲು ಸಾಧ್ಯವಾಗುವಷ್ಟು ವಿಶಾಲವಾಗಿಯೂ ಉನ್ನತವಾಗಿಯೂ ಆಳವಾಗಿಯೂ ಇರುವ ಏರ್ಪಾಡನ್ನು ಮಾಡಿರುವನು ಎಂಬುವುದಕ್ಕೆ ಅರ್ಚಿಸುವವರಾಗಿದ್ದೇವೆ. ಕನಿಕರದ ಸಂಬಂಧ ಈ ಏರ್ಪಾಟಿಗೆ ಪಾಪದ ವಿಷಯದ ಬಗ್ಗೆ ಅಲಕ್ಷ್ಯವಾಗಿರಲು ಸಾಧ್ಯವಾಗದು. ಅಲ್ಲದೆ ಇದರ ಬಗ್ಗೆ ಅಲಕ್ಷ್ಯ ತೋರಲು ಪಾಪಿಯನ್ನು ಅದು ಬಿಡುವುದಿಲ್ಲ. ಪರಿಪೂರ್ಣತೆಯಿಂದ ಬಿದ್ದು ಹೋದ ತಮ್ಮ ಸ್ಥಿತಿಯನ್ನು, ತಮ್ಮ ಮೇಲಿರುವ ಮರಣದಂಡನೆಯ ತೀರ್ಪಿನ ನ್ಯಾಯಬದ್ಧತೆಯ ವಿಷಯವಾಗಿಯೂ ಮತ್ತು ಇದರಿಂದ ನಾವು ಮರಳಿ ಹೊರಬರುವಿಕೆಯು ಪೂರ್ಣವಾಗಿ ದೇವರ ಕನಿಕರಕ್ಕೆ ಸಂಬಂಧಿಸಿದ ವಿಷಯವೆಂಬುದನ್ನು ತಿಳಿದುಕೊಳ್ಳುವುದು ಹಾಗೂ ಇದರ ವಿಷಯವಾಗಿ ಮನವರಿಕೆ ಮಾಡಿಕೊಳ್ಳುವುದು ವಿಮೋಚಿಸಲ್ಪಟ್ಟವರಿಗೆ ಅಗತ್ಯ. ಅವರು ಈ ಪಾಠವನ್ನು ಕಲಿತುಕೊಳ್ಳದಿದ್ದರೆ ದೇವರು ಅವರಿಗೆ ನಿತ್ಯ ಜೀವವನ್ನು ಅನುಗ್ರಹಿಸಲು ವಿಧಿಸಿರುವ ಆ ಒಂದೇ ಷರತ್ತಿನ ಬಗ್ಗೆ, ಅಂದರೆ ದೇವರ ಕೃಪೆಯನ್ನು ಮತ್ತು ಆತನು ನೀಡಿರುವ ಕ್ಷಮಾಪಣೆಯನ್ನು ಅಂಗೀಕರಿಸಿ ಆತನಿಗೂ ಹಾಗೂ ಆತನ ನೀತಿ ತತ್ವಗಳಿಗೆ ವಿಧೇಯರಾಗುವುದರ ವಿಷಯವಾದ ದೇವರ ಏರ್ಪಾಟಿನ ಬಗ್ಗೆ ಮನವರಿಕೆಯಾಗಲು ಸಾಧ್ಯವಾಗದು. ಬೇರೆ ಯಾವ ಹೆಸರಿನಿಂದಲೂ ರಕ್ಷಣೆಯು ಸಾಧ್ಯವಾಗದು. ಈ ಉದ್ದೇಶಕ್ಕಾಗಿಯೇ ಪರಲೋಕದ ತಂದೆಯು ನಮ್ಮ ಮಾನವ ಕುಲವನ್ನು ಸುಸ್ಥಿತಿಗೆ ತರುವ ತನ್ನ ಯೋಜನೆಯನ್ನು ಏರ್ಪಡಿಸಿರುವನು. ಆತನು ತನ್ನ ವಾಕ್ಯದಲ್ಲಿ ತಿಳಿಯಪಡಿಸಿರುವ ಹಾಗೆ ಆ ಒಂದು ಯೋಜನೆಯ ಮೂಲಕ ಆತನು ಎಲ್ಲರಿಗೂ ಕನಿಕರವನ್ನು ತೋರಿಸುವನು. ಆದರೂ ಅದಕ್ಕೆ ಯೇಸುವಿನ ಮೂಲಕವಾಗಿ ತೋರ್ಪಡಿಸಲಾಗಿರುವ ಆ ಕನಿಕರವನ್ನು ಎಲ್ಲರೂ ಅಂಗೀಕರಿಸಬೇಕು. ಅದು ಆತನ ರಕ್ತದ ಮೇಲಿನ ನಂಬಿಕೆಯ ಮೂಲಕವಾಗಿ ಅಥವಾ ಇದರ ಹೊರತಾಗಿ ಅದು ಸಾಧ್ಯವೇ ಇರುವುದಿಲ್ಲ. ತಂದೆಯ ಬಳಿಗೆ ಬರುವ ಪ್ರತಿಯೊಬ್ಬನು ತಾನು ಒಬ್ಬ ಪಾಪಿ ಎಂಬುದನ್ನು ಒಪ್ಪಿಕೊಳ್ಳಬೇಕು. ತಾನು ತನ್ನ ಪಾಪಕ್ಕೆ ಶಿಕ್ಷೆಯನ್ನು ಅನುಭವಿಸಿದ ನಂತರದಲ್ಲಿ ಜೀವಿಸಲು ತನಗೆ ಸಾಧ್ಯವಾಗುವುದೆಂಬುವುದನ್ನು ಒಪ್ಪಿಕೊಳ್ಳಬೇಕು. ತನ್ನ ರಕ್ಷಣೆಯು ಕ್ರಿಸ್ತನ ಮೂಲಕವಾಗಿರುವುದೆಂದು ಒಪ್ಪಿಕೊಂಡು ದೃಢಪಡಿಸಬೇಕೆಂದು ಅದು ಅಪೇಕ್ಷಿಸುತ್ತದೆ. ವಿಮೋಚಕನಾದ ಯೇಸುವು ದೇವರ ಮತ್ತು ಪಾಪಿಗಳ ನಡುವೆ ಮಧ್ಯಸ್ಥನಾಗಿ ನಿಲ್ಲುವುದಕ್ಕೆ ಇರುವ ಷರತ್ತುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದನ್ನು ಅಂಗೀಕರಿಸಿ ಅದಕ್ಕೆ ಅನುಸಾರವಾಗಿ ನಡೆಯಬೇಕೆಂಬುದನ್ನು ದೃಢಪಡಿಸಲು ಅದು ಅಪೇಕ್ಷಿಸುತ್ತದೆ. ಪಾಪಗಳಿಗೆ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಲು, ಆತನ ಮಾರ್ಗದರ್ಶನ ಆದೇಶ ಹಾಗೂ ಸಹಾಯಗಳನ್ನು ಪಡೆದು ಅದಕ್ಕಾಗಿ ಅತ್ಯುತ್ತಮವಾದ ರೀತಿಯಲ್ಲಿ ಪ್ರಯತ್ನಿಸುವವರಿಗೆ ಮತ್ತೆ ಅವರು ಪರಿಪೂರ್ಣತೆಯನ್ನು ತಲುಪಿ ತಂದೆಯ ಅನ್ಯೋನ್ಯತೆಗೆ ಪೂರ್ಣವಾಗಿ ಸೇರಲು ಸಹಾಯ ಮಾಡುವುದಾಗಿ ಹೇಳುವ ಪ್ರಸ್ತಾಪವನ್ನು ಆತನು ಮಾಡಿದ್ದಾನೆ. ಇಂಥವರಿಗೆ ಕೇವಲ ಪರಿಪೂರ್ಣತೆ ಹೊಂದುವಂತೆ ಅನುಗ್ರಹಿಸಲಾಗುವುದು. ಕೆಲವರು ಇಂಥವರೇ ನಮ್ಮನ್ನು ತನ್ನ ಅಮೂಲ್ಯ ರಕ್ತದಿಂದ ಕೊಂಡುಕೊಂಡಾತನಿಂದ ಸಹಾಯ ಪಡೆದು ಆತನ ವಿಮೋಚನಾ ಕಾರ್ಯದ ಮೂಲಕ ನಿತ್ಯ ಜೀವವನ್ನು ಪಡೆದುಕೊಳ್ಳುವರು. ಪಾಪಗಳು ಅಳಿಸಲ್ಪಡುವುದು. ಸತ್ಯವೇದವು ನಮಗೆ ಭರವಸೆ ನೀಡಿ ಹೇಳಿರುವಂತೆ ಕ್ರಿಸ್ತನ ಎರಡನೆಯ ಬರೋಣದಲ್ಲಿ ನೆರವೇರಲಿರುವ
ಪಾಪದ ಅಳಿಸುವಿಕೆ ವಿಷಯವಾಗಿಯೂ ಹಾಗೂ ಈಗ ಅಗತ್ಯವಾದ ನಂಬಿಕೆ ವಿಧೇಯತ್ವಗಳನ್ನು ಅನುಸರಿಸಿ ನಡೆಯುವವರೆಲ್ಲರೂ ಕೂಡಲೇ ಹೊಂದುವ ಪಾಪಕ್ಷಮೆಯ ವಿಷಯವಾಗಿಯೂ ಇರುವ ಒಂದು ಗಾಢವಾದ ವ್ಯತ್ಯಾಸವನ್ನು ನಾವು ಗುರುತು ಇಟ್ಟುಕೊಳ್ಳುವುದು ಒಳ್ಳೆಯದು. ಪಾಪಗಳ ಅಳಿಸುವಿಕೆಯನ್ನು ಕ್ರಿಸ್ತನ ಎರಡನೆಯ ಬರೋಣದಲ್ಲಿ ಮೊದಲು ಸಭೆಗೆ ನೀಡಲಾಗುವುದು. ಮೊದಲನೆಯ ಪುನರುತ್ಥಾನ ಹೊಂದಿ ಮಹಿಮೆಯುಳ್ಳ ಆಶೀರ್ವಾದಗಳಲ್ಲಿ ಪಾಲುಗಾರರಾಗುವವರಿಗೆ ಅನಂತರ ಅವರಲ್ಲಿ ಯಾವ ವಿಧದಲ್ಲಿಯಾದರೂ ಅಥವಾ ಯಾವ ಪ್ರಮಾಣದಲ್ಲಿಯಾದರೂ ಪಾಪದ ಒಂದು ಸುಳಿವು ಇರುವುದಿಲ್ಲ. ಈಗಿನ ಸಮಯದಲ್ಲಿ ಅವರು ನಿಜವಾಗಿಯೂ ಅಪರಿಪೂರ್ಣರು, ದೋಷಪೂರಿತರು, ಪಾಪದ ಕಲೆಯಿಂದ ಅಂದಗೆಟ್ಟವರು ಆಗಿದ್ದು ಈಗ ಅವರಿಗೆ ಕ್ರಿಸ್ತನಲ್ಲಿ ಉಚಿತವಾಗಿ ಅನುಗ್ರಹಿಸಿರುವ ನೀತಿ ವಸ್ತ್ರವನ್ನು ಸತತವಾಗಿ ಧರಿಸಿಕೊಳ್ಳುವ ಅಗತ್ಯತೆ ಇರುವುದು. ಆದರೆ ಪುನರುತ್ಥಾನದಲ್ಲಿ ಮಾರ್ಪಾಟಾದ ನಂತರ ಅವರ ದೋಷಗಳೆಲ್ಲವೂ ಇಲ್ಲವಾಗಿ ಹೋಗುವು. ಅಪೋಸ್ತಲರನ್ನು ವರ್ಣಿಸಿ ಹೇಳಿರುವಂತೆ ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ನಿರ್ಲಯಾವಸ್ಥೆಯಲ್ಲಿ ಎದ್ದು ಬರುವುದು, ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು, ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮಿಕ ದೇಹವಾಗಿ ಎದ್ದು ಬರುವುದು. ಅವರಿಗೆ ಅನಂತರದಲ್ಲಿ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿಕೊಳ್ಳುವ ಅಗತ್ಯವಿರುವುದಿಲ್ಲ, ಯಾಕೆಂದರೆ ಅವರಲ್ಲಿ ಪ್ರತಿಯೊಬ್ಬರೂ ಸ್ವತಃ ಸಂಪೂರ್ಣವಾದ ಪರಿಪೂರ್ಣತೆಯಲ್ಲಿಯೂ ಸಂಪೂರ್ಣವಾಗಿ ನೀತಿವಂತರಾಗಿಯೂ ಇರುವರು. ಲೋಕದ ಪಾಪವನ್ನು ಅಳಿಸಿ ಹಾಕುವುದು ಕೂಡಲೇ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗೆ ನಡೆಯುವ ಸಂಗತಿಯಲ್ಲ. ಆದರೆ ಅದು ಸಾವಿರ ವರ್ಷದ ಪರ್ಯಂತರ ಹಂತ ಹಂತವಾಗಿ ಮುಂದುವರಿಯುವಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯೂ ಪಾಪವನ್ನು ಗುರುತಿಸಿಕೊಂಡು ಆ ರಾಜ್ಯದ ನಿಯಮಗಳಿಗೆ ಅನುಸಾರವಾಗಿ ಹೊಂದಿಕೊಂಡಷ್ಟು ದೃಢವಾಗಿ ಬೆಳೆಯುತ್ತಾ ಹೋಗುವನು. ಇದು ಆತನ ನೀತಿ ಮಾರ್ಗದಲ್ಲಿ, ಅಂದರೆ ಪರಿಶುದ್ಧವಾದ ರಾಜಮಾರ್ಗದಲ್ಲಿ ನಡೆಯಲು ಪರಿಶ್ರಮಿಸಿದರ ಪ್ರತಿಫಲವಾಗಿ ದೊರೆಯುವುದು. ದಿನ ದಿನವೂ ವರ್ಷ ವರ್ಷವೂ ಆತನು ಮಾನಸಿಕವಾಗಿ, ನೈತಿಕವಾಗಿ, ಶಾರೀರಿಕವಾಗಿ ವೃದ್ಧಿಯಾಗುವನು. ಅಥವಾ ಆ ಕಾಲದಲ್ಲಿನ ಹೇರಳವಾದ ಅವಕಾಶ ಹೊಂದಿದ ನಂತರವೂ ಇದನ್ನು ಮಾಡುವುದರಲ್ಲಿ ವಿಫಲನಾದಲ್ಲಿ ಮುಂದೆ ವಿಮೋಚಕನ ರಾಜ್ಯದ ಮೂಲಕವಾಗಿ ನಿತ್ಯ ಜೀವ ಪಡೆಯುವ ಯಾವುದೇ ಅವಕಾಶವನ್ನು ಹೊಂದಲು ಆತನು ಅನರ್ಹನೆಂದು ಪರಿಗಣಿಸಲ್ಪಟ್ಟವನಾಗಿ ಎರಡನೆಯ ಮರಣದಲ್ಲಿ ನಾಶವಾಗುವನು. ಯಾರು ಆ ಕಾಲದಲ್ಲಿ ದೊರೆಯುವ ಸವಲತ್ತುಗಳನ್ನು ಸದುಪಯೋಗ ಮಾಡಿಕೊಳ್ಳಲು ಇಚ್ಛಿಸುವರೋ ಅವರ ಪಾಪಗಳು ಸಂಪೂರ್ಣವಾಗಿ ಅಳಿಸಿ ಹಾಕಲ್ಪಡುವುದು. ಅವರು ಸಾವಿರ ವರ್ಷದ ಅಂತ್ಯದಲ್ಲಿ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಸಂಪೂರ್ಣವಾದ ಪರಿಪೂರ್ಣತೆಗೆ ತಲುಪುವರು ಮತ್ತು ಅನಂತರದಲ್ಲಿ ನೀತಿಯುಳ್ಳ ತತ್ವಗಳಿಗೆ ತಮ್ಮ ಹೃದಯದಲ್ಲಿರುವ ಪ್ರಾಮಾಣಿಕತೆಯ ವಿಷಯವಾಗಿ ಅವರು ಪರೀಕ್ಷಿಸಲ್ಪಡುವರು. ಆ ಕೊನೆಯ ಪರೀಕ್ಷೆಯು ಮಾನವ ಕುಲದವರೆಲ್ಲರಿಗೂ ಸಾಮಾನ್ಯವಾಗಿರುವುದು. ಪಾಪದ ಹಾಗೂ ಅದರ ಫಲವಾಗಿ ಪರಿಪೂರ್ಣತೆಯಿಂದ ಬಿದ್ದು ಹೋದುದರ ಅನುಭವ ಹೊಂದಿರುವುದರ ಮತ್ತು ನೀತಿಯ ಆಳ್ವಿಕೆಯ ಮೂಲಕವಾಗಿ ಮರಳಿ ಪಡೆದ ತಮ್ಮ ಪರಿಪೂರ್ಣತೆಯ ಹೊರತಾಗಿ ಅವರ ಆ ಪರೀಕ್ಷೆಯು ಆದಾಮನಿಗೆ ಏದೇನಿನಲ್ಲಿ ನೀಡಿದ ಪರೀಕ್ಷೆಗೆ ಹೋಲಿಕೆಯಾಗಿರುವುದು. ಆದುದರಿಂದ ಆ ಪರೀಕ್ಷೆಯಲ್ಲಿ ತೃಪ್ತಿಕರವಾಗಿ ತೇರ್ಗಡೆಯಾಗಲು ಅವರು ಸರಿಯಾದ ಮನೋಭಾವವನ್ನು ಪಡೆದವರಾಗಿರುವರು, ಅಲ್ಲದೆ ಇದನ್ನು ಮಾಡುವುದರಲ್ಲಿ ವಿಫಲರಾದವರು. ಅನುಕೂಲವಾದ ಸನ್ನಿವೇಶದಲ್ಲಿಯೂ ದೇವರೊಂದಿಗೆ ಹೊಂದಾಣಿಕೆಯಾಗಿ ನಿತ್ಯ ಜೀವ ಪಡೆಯಲು ಅನಿವಾರ್ಯವಾದ ಮನೋಭಾವಕ್ಕೆ ಬರಲಾಗದವರೆಂಬುದನ್ನು ತೋರ್ಪಡಿಸುವರು. ಸತ್ಯವೇದವು ತೋರಿಸಿಕೊಟ್ಟಿರುವಂತೆ ಅಂಥವನು ಸೈತಾನನ ಮನೋಭಾವದಲ್ಲಿ ಕನಿಷ್ಠವೆಂದರೂ ಕೆಲವು ಅಂಶಗಳನ್ನು ಪಡೆದವರೆಂದು ಎಣಿಸಲ್ಪಟ್ಟವರಾಗಿ ಆತನೊಡನೆ ನಾಶ ಮಾಡಲ್ಪಡುವರು.